ರೈಬಾರ ದಿನಾಂಕ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೇಳರಂದು ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜೀವನ ಚರಿತ್ರೆ ಆಧಾರಿತ ಚಲನಚಿತ್ರ ಸಾವಿತ್ರಿಬಾಯಿ ಫುಲೆ ಪ್ರದರ್ಶನ ಹಾವೇರಿಯ ಮಾಘಾಬಿ ಚಿತ್ರಮಂದಿರದಲ್ಲಿ ಯಶಸ್ವಿಯಾಗಿ ಪ್ರದರ್ಶನಗೊಂಡಿದ್ದು ಶಿಕ್ಷಕರು ಒಗ್ಗಟ್ಟಾಗಿ ಚಲನಚಿತ್ರ ವೀಕ್ಷಣೆಯಲ್ಲಿ ಭಾಗವಹಿಸಿ ನಮ್ಮ ಸಂಘಟನಾ ಶಕ್ತಿಯನ್ನು ಪ್ರದರ್ಶಿಸಿದ್ದಾರೆ ಅವರೆಲ್ಲರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಶಾಸಕರಾದ ನೆಹರು ಓಲೆಕಾರವರು ಅವರು ಹಾವೇರಿಯಲ್ಲಿ ಮಾತೆ ಸಾವಿತ್ರಿಬಾಯಿ ಫುಲೆ ಉದ್ಯಾನವನ ನಿರ್ಮಾಣ ಮಾಡಿ ಮಾತೆ ಸಾವಿತ್ರಿಬಾಯಿ ಫುಲೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಸಮಾಜ ಕಲ್ಯಾಣ ಸಚಿವರು ಒಪ್ಪಿದ ಬಗ್ಗೆ ಮಾಹಿತಿ ನೀಡಿದ ಹಾವೇರಿ ಕ್ಷೇತ್ರದ ಶಾಸಕರಾದ ನೆಹರು ಓಲೇಕಾರ್ ಅವರಿಗೆ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾ ಲತಾ ಎಸ್ ಮುಳ್ಳೂರು ಧನ್ಯವಾದಗಳನ್ನು ತಿಳಿಸಿದ್ದಾರೆ ಈ ಚಲನಚಿತ್ರದ ರಾಷ್ಟ್ರ ರಾಜ್ಯ ಪ್ರಶಸ್ತಿ ನಿರ್ದೇಶಕರಾದ ವಿಶಾಲ್ ರಾಜ್ ಅವರು ಈ ಚಲನಚಿತ್ರದ ನಮ್ಮೆಲ್ಲರ ಹೆಮ್ಮೆ ನಿರ್ಮಾಪಕರಾದ ಪೂತಾಳಿ ಪೂತಾಳಿಯವರು ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರಗು ನೀಡಿದರು ಹಾಗೂ ವಿಶೇಷವಾಗಿ ಈ ಚಲನಚಿತ್ರದಲ್ಲಿ ಭಾಗವಹಿಸಿದ್ದ ಹಾವೇರಿಯವರೇ ಆದ ಹದಿನೆಂಟು ಗೌರವಾನ್ವಿತ ಕಲಾವಿದರು ಸಂಭಾಷಣೆಯ ಸಾಹಿತ್ಯ ಬರೆದವರಾದ ಸತೀಶ್ ಕುಲಕರ್ಣಿಯವರು ಎಲ್ಲರೂ ಸಮಯಕ್ಕೆ ಸರಿಯಾಗಿ ಹಾಜರಾಗಿ ಪ್ರದರ್ಶನದಲ್ಲಿ ಭಾಗಿಯಾಗಿದ್ದು ನಮ್ಮ ಸುದೈವ ಚಲನಚಿತ್ರ ಪ್ರದರ್ಶನದ ನಂತರ ಸತೀಶ್ ಕುಲಕರ್ಣಿ ಅವರು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು ಹೊಸ ಮಠದ ಬಸವಶಾಂತ ಲಿಂಗ ಸ್ವಾಮೀಜಿಗಳು ಆಶೀರ್ವಚನ ಮಾಡಿದರು ಹಾವೇರಿಗೆ ಆಗಮಿಸಿದ್ದ ಉಸ್ಮಾನ್ ಸಾಹೇಬ್ ಪಟಬೇಗಾರ್ ಅವರು ಹಾಗೂ ಸತೀಶ್ ಕುಲಕರ್ಣಿ ಸಾವಿತ್ರಿಬಾಯಿ ಫುಲೆ ಚಲನಚಿತ್ರಕ್ಕೆ ಹಾಡು ಸಾಹಿತ್ಯ ರಚನಾಕಾರರು ಡಾಕ್ಟರ್ ಲತಾ ಎಸ್ ಮುಳ್ಳೂರವರಿಗೆ ಸನ್ಮಾನಿಸಿದರು ಹಾವೇರಿ ಜಿಲ್ಲಾ ಘಟಕದ ವತಿಯಿಂದ ಹಾವೇರಿಗೆ ಆಗಮಿಸಿದ ನಿರ್ದೇಶಕರಾದ ರಾಜ್ ಅವರಿಗೂ ಹಾಗೂ ನಿರ್ಮಾಪಕರಾದ ಬಸವರಾಜ್ ಭೂತಾಳಿ ಅವರಿಗೂ ಸನ್ಮಾನಿಸಲಾಯಿತು ಹಾವೇರಿ ಜಿಲ್ಲೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಚಲನಚಿತ್ರ ಯಶಸ್ವಿ ಪ್ರದರ್ಶನ ಸಾಮಾಜಿಕ ಹೋರಾಟಗಾರ್ತಿ ಕೆ ಅಕ್ಷಿತಾ ಅವರಿಗೆ ಹಾಗೂ ಮಹಿಳಾ ಸಾಂತ್ವನ ಕೇಂದ್ರದ ಪರಿಮಳ ಜೈನ್ ಅವರಿಗೆ ಸನ್ಮಾನಿಸಲಾಯಿತು